ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇನ್ಮೇಲೆ ಡೈಲಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಪುಟ್ಟದಾದರೂ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಗೆ ಅಂತಲೇ ಏನು ಕ್ರಿಯೇಟ್ ಮಾಡೋಕ್ಕಾಗದಿದ್ರು ಡೈಲಿ ನಮ್ಮ ಲೈಫ್ ಯಾವ ರೀತಿ ನಡೀತಾ ಇದೆ. ಈಗ ಡೈಲಿ ವ್ಲಾಗ್ ಅಂದರೆ ಅದೇ ಅಲ್ವಾ, ನಮ್ಮ ಲೈಫ್ ಯಾವ ರೀತಿ ನಡೀತಾ ಇರುತ್ತೆ ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಇರುತ್ತೆ ನೋಡಬೇಕು ಅಂತ, ಹಂಗಾಗಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ನಮ್ಮ ಅಕಾಡೆಮಿಯಲ್ಲಿ ಸ್ಯಾರಿ ಪ್ರೀಪ್ಲೀಟಿಂಗ್ ಕ್ಲಾಸ್ ಇರುತ್ತೆ, ನೋಡೋಣ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ವೀಡಿಯೋ ತೆಗಿಯೋರು ಎಕ್ಸ್ಟ್ರಾ ಬಂದರೆ ವೀಡಿಯೋ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ನೇನು ಕ್ಲಾಸು 12 ಸ್ಟಾರ್ಟ್ ಆಗುತ್ತೆ. ಗಡಿಯಾರಕ್ಕೆ ಇವತ್ತಾದರೂ ತಂದು ಹಾಕ್ಬೇಕು, ಮರ್ತೇ ಹೋಗುತ್ತೆ ಹೊರಗಡೆ ಹೋದಾಗ ತರೋದು, ಇವತ್ತಾದರೂ ತಂದು ಹಾಕ್ಬೇಕು. ಹಾಗೆ ಇವತ್ತು ಸ್ಯಾರಿ ಕಸ್ಟಮರ್ದು 5 ಸ್ಯಾರಿಗಳು ನೆನ್ನೆನೆ ಹೇಳಿದ್ನಲ್ಲ, ಅದನ್ನ ಇವತ್ತು ಫೈನಲಾಗಿ ಮಾಡಲೇಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಅದನ್ನು ಪ್ರೀಪ್ಲೀಟ್ ಮಾಡಿಕೊಡ್ಬೇಕು, ನಾಳೆ ಇಸ್ಕೊತಾರವರು ಅಷ್ಟೇ ಹೇಳಿದ್ದಾರೆ, ಬಟ್ ಇವತ್ತೇ ಮಾಡಿಟ್ರೆ ಒಳ್ಳೆಯದು. ಹಾಗೆ ಇವತ್ತು ಸ್ಯಾರಿ ಸ್ಟೂಡೆಂಟ್ಸ್ಗೆ ಸ್ಯಾರಿ ಪ್ರೀಪ್ಲೀಟಿಂಗ್ ಕ್ಲಾಸ್ನು ಕೂಡ ಮಾಡೋದ್ರಿಂದ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಕಬೋರ್ಡ್ ಎಲ್ಲ ಒಂದ್ಸಲ ಕ್ಲೀನಾಗಿ ಜೋಡಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀನಿ, ಸ್ಟೂಡೆಂಟ್ಸ್ ಬರೋ ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೀನಿ. ಎಷ್ಟೇ ಕ್ಲಾಸ್ ಮುಗಿದಿದೆ, ಇನ್ನೊಂದು 2 ಡೇಸ್ ತೊಗೊಂಡ್ರೆ ಫೈನಲಾಗಿ ಕಂಪ್ಲೀಟ್ ಆಗುತ್ತೆ. ಅಷ್ಟರಲ್ಲಿ ಇದೇಗೂ ಸೀರೆಗಳಿತ್ತಲ್ಲ ಅದನ್ನು ಮಡಚಬೇಕು, ಅದ್ರ ಜೊತೆಯಲ್ಲೇ ಹಾಗೆ ಕ್ಲಾಸ್ ಇವತ್ತು ಕಂಟಿನ್ಯೂ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸ್ಯಾರಿ ಕ್ಲಾಸ್ ಆಗಿರೋದ್ರಿಂದ ನಾನು ಕೂಡ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ತಂದಿದ್ದೀನಿ, ನೋಡೋಣ. ಟೈಮ್ ಆದರೆ ಇದೆಲ್ಲ ಎತ್ತಿಟ್ಟು ಅಷ್ಟರಲ್ಲಿ ಟೈಮ್ ಆದರೆ ಸ್ಯಾರಿನೂ ಕೂಡ ಹಾಕ್ಕೊಂಡೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇರೋ ಸ್ಯಾರಿಗಳು ಈ ಥರನಾದರೂ ಯೂಸ್ ಆಗಲಿ ಅಂತ ಅಷ್ಟೇ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏ ಸ್ಟೈಲ್ ಕ್ಲಾಸ್ ಎಲ್ಲ ಇವಾಗ ಕಂಪ್ಲೀಟಾಗಿ ಮುಗ್ದಿದೆ, ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋಂಥ ಏ ಸ್ಟೈಲು. ಅದು ಬಿಚ್ಚಕ್ಕೆ ನಂಗೆ ಮನ್ಸು ಬರ್ತಿಲ್ಲ ಅಷ್ಟು ಚೆನ್ನಾಗಿರೋದ್ರಿಂದ, ಅದಕ್ಕೆ ಅದು ಹಾಗೇ ಇರಲಿ ಅಂತ ಏರ್ಡಮ್ಮಿಗಳನ್ನ ಹಾಗೆ ಬಿಟ್ಟಿದ್ದೀನಿ. ಇವಾಗ ಲಾಸ್ಟಲ್ಲಿ ಫೈನಲಾಗಿ ಅವ್ರಿಗೆ ಒರಿಜಿನಲ್ ಹೇರ್ಸ್ ಮೇಲೆ ಒಂದ್ಸಲ ಪ್ರಾಕ್ಟೀಸ್ನ ಮಾಡಿಸ್ಬೇಕು, ಅದು ನೋಡೋಣ. ಇನ್ನೊಂದು 2 ಡೇಸ್ ಗ್ಯಾಪ್ ತೊಗೊಂಡು ಮಾಡಿಸೋಣ ಅಂತ, ಅಂದರೆ ಕಂಟಿನ್ಯೂಸ್ ಆಗಿ ಸೇಮ್ ಕ್ಲಾಸ್ ಇದ್ದರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಸ್ಯಾರಿ ಡ್ರೆಪ್ಪಿಂಗು ಮತ್ತು ಸ್ಯಾರಿ ಪ್ರೀಪ್ಲೀಟಿಂಗ್ ಕ್ಲಾಸ್ನ ಮಾಡ್ತಾ ಇದ್ದೀನಿ. ನಾನಿದು ಇನ್ಸ್ಟಾಗ್ರಾಮ್ಗೆ ಅಂತ ತೆಗೆದಂಥ ವೀಡಿಯೋ, ಇದರಲ್ಲಿ ಡೀಟೇಲ್ ಹೆಂಗಾಗಿ ಅವ್ರಿಗೆ ಯಾವ ರೀತಿ ಸ್ಯಾರಿನ ಮೆಷರ್ಮೆಂಟ್ ತೊಗೊಳ್ಳೋದು, ಹಾಗೆ ಯಾವ ರೀತಿ ನೆರಿಗೆಗಳನ್ನ ತೊಗೊಂಡು ಪ್ರೀಪ್ಲೀಟಿಂಗ್ನ ಮಾಡೋದು ಅಂತ ನಾನು ಡೀಟೇಲಾಗಿ ಹೇಳ್ಕೊಟ್ಟೆ. ನಾನು ಯೂಟ್ಯೂಬಲ್ಲೂ ಕೂಡ ಒಂದು ವೀಡಿಯೋನ ಹಾಕಿದ್ದೆ, ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಅಂದ್ಕೊತೀನಿ. ಅದರಲ್ಲಿ ಯಾವ ರೀತಿ ನಾವು ಪ್ರೀಪ್ಲೀಟಿಂಗ್ನ ಮಾಡ್ಕೋಬೋದು ಈಸಿಯಾಗಿ ಸ್ಯಾರಿನ ಉಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ರೆಡಿ ಯಾರೆಲ್ಲ ವೀಡಿಯೋ ಅದನ್ನು ನೋಡಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ, ಹಾಗೆ ಬೇರೆ ಯಾರಿಗಾದರೂ ಪ್ರೀಪ್ಲೀಟಿಂಗ್ ಮಾಡೋದನ್ನು ಕಲಿಬೇಕು ಅಂತ ಆಸೆ ಇದ್ದರೆ ಹೇಳಿ, ಅದನ್ನು ಕೂಡ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದರಲ್ಲಿ ಇದು 60 ಸೆಕೆಂಡ್ಸ್ ಇರೋಷ್ಟು ವೀಡಿಯೋ, ಇದರಲ್ಲಿ ಫುಲ್ಲು ಎಕ್ಸ್ಪ್ಲೇನ್ ಎಲ್ಲ ಮಾಡೋಕ್ಕಾಗಲ್ಲ. ಆದಷ್ಟು ನೋಡಿದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ ಐಡಿಯಾ ಇರೋದ್ರಿಂದ. ಈಗಂತೂ ಈಗ ಬರೋ ಸ್ಯಾರಿಗಳೆಲ್ಲ ಸ್ವಲ್ಪ ಈ ಥರ ಟಿಶ್ಯೂ ಸ್ಯಾರಿ ಆ ಥರ ಸಿಲ್ಕ್ ಸ್ಯಾರಿಗಳೆಲ್ಲ ಸ್ವಲ್ಪ ಉಡೋದಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ನಮಗೂ ಕೂಡ ಆರ್ಡರ್ಗಳು ಚೆನ್ನಾಗಿ ಸಿಗ್ತಾ ಇದೆ ಸ್ಯಾರಿ ಪ್ರೀಪ್ಲೀಟಿಂಗಿಗೆ. ಎಲ್ಲರಿಗೂ ಅಷ್ಟೇ, ರೆಡಿ ಆಗೋದಕ್ಕೆ ಟೈಮ್ ಇರೋಲ್ಲ ಫಂಕ್ಷನ್ಗಳಲ್ಲಿ, ಒಂದು 10 ನಿಮಿಷ 20 ನಿಮಿಷಕ್ಕೆಲ್ಲ ರೆಡಿಯಾಗಿ ಬನ್ನಿ ಅಂತ ಮನೆಯಲ್ಲಿ ಅರ್ಜೆಂಟ್ ಮಾಡ್ತಾರೆ. ಆ ಥರ ಇದ್ದಾಗ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಸ್ಯಾರಿ ಪ್ರೀಪ್ಲೀಟಿಂಗ್ನ ಮಾಡಿ ಇಟ್ಕೊಂಡ್ರೆ 2 ಮಿನಿಟ್ಸ್ಗಿಂತ ಕಡಿಮೆ ಟೈಮಲ್ಲಿ ಸ್ಯಾರಿಗಳನ್ನ ಉಟ್ಕೋಬೋದು. ಹಂಗಾಗಿ ಈಗಂತೂ ಇದು ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸ್ಯಾರಿ ಪ್ರೀಪ್ಲೀಟಿಂಗ್ ಸರ್ವಿಸ್ನೂ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾವು ಒಂದು 200-250 ಒಂದು ಸ್ಯಾರಿಗೆ ಚಾರ್ಜ್ ಮಾಡ್ತೀವಿ. ಒಂದು 4-5 ಸ್ಯಾರೀಸ್ ಇದೆ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಮಾಡಿ ಕೊಡ್ತಾ ಇದ್ದೀವಿ. ಈಗ ನಾನು ತೋರಿಸ್ತಿರೋದು ಸ್ಟೂಡೆಂಟ್ಸ್ಗೆ ಬಂದು ಇದು ನನ್ನ ಸ್ಯಾರಿ. ಈಗ ಪ್ರಾಕ್ಟೀಸಿಗೆ ಮತ್ತು ಈಗ ಕ್ಲಾಸ್ಗೆ ಅಂತ ತೋರಿಸ್ತಿರೋದಕ್ಕೆ ನಂದನ್ನೇ ಯೂಸ್ ಮಾಡಿಕೊಂಡೆ. ಇದು ಬಂದು ಹೊಸ ರೀತಿ ಫೋಲ್ಡಿಂಗು, ಈಗ ಇದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿತ್ತು, ನೋಡೋಣ ನಾವು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ವಿ. ಚೆನ್ನಾಗಿ ಬಂತು ಅದು ಕೂಡ ಪರವಾಗಿಲ್ಲ. ಹಾಗೆ ಇವಾಗ ಬಂದು ಆ ಪ್ಲೀಟ್ಸ್ ಎಲ್ಲ ಒಂದು ಹೊಸ ಥರ ಕೂಡ ಮಾಡ್ತಾರೆ, ಈ ಥರ ಕರ್ಲ್ ಮಿಷಿನ್ನ ಯೂಸ್ ಮಾಡಿಕೊಂಡು ಅದನ್ನು ಕೂಡ ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂತು, ನೋಡೋಣ. ಇದನ್ನು ನನಗೆ ಈ ಸಂಡೇ ಒಂದು ಫಂಕ್ಷನ್ ಇದೆ, ಅವತ್ತು ನಾನೇ ವೇರ್ ಮಾಡಬೇಕು ಅಂದ್ಬಿಟ್ಟು ನನ್ನ ಮೆಷರ್ಮೆಂಟ್ಗೆ ನಾನು ಮಾಡ್ಕೊಂಡಿದ್ದೀನಿ.
ಕ್ಲಾಸ್ ಎಲ್ಲ ಮುಗೀತು, ಚೆನ್ನಾಗಾಯಿತು. ಅದಾದಮೇಲೆ ಕಸ್ಟಮರ್ಸ್ದು ಸ್ಯಾರಿ ಇತ್ತು ಇವತ್ತು ಅಂತ ಹೇಳಿದ್ನಲ್ಲ, ಐದು ಸೀರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅವರು 6 ಸೀರೆಗಳನ್ನ ಕೊಟ್ಟಿದ್ರು. ನೋಡೋದಕ್ಕೆ ಈಸಿ ಅನಿಸುತ್ತೆ ತುಂಬ, ಬಟ್ ಮಾಡೋವಾಗಲೇ ಅದರದ್ದು ಕಷ್ಟ ಗೊತ್ತಾಗೋದು. ನಮಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ, ಎಷ್ಟೇ ಪ್ರಾಕ್ಟೀಸ್ ಇದ್ದರೂ ಕೂಡ ಸ್ಯಾರಿ ಪ್ರಿಪ್ಲೀಟಿಂಗ್ ಮಾತ್ರ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕೆಂದರೆ ಒಂದೊಂದು ನೆರಿಗೆಗಳನ್ನೂ ಕರೆಕ್ಟಾಗಿ ಮೆಷರ್ಮೆಂಟ್ ತಗೊಂಡು ಒಂದೊಂದು ನೆರಿಗೆಗಳನ್ನೂ ಐರನ್ ಮಾಡಿ ಕೂರಿಸ್ಬೇಕು. ಹಂಗಾಗಿ ಒಬ್ಬರೇ ಮಾಡ್ತೀವಿ ಅಂದರೆ ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ, ಹಾಗೆ ಸೊಂಟ ಬೆನ್ನು ಎಲ್ಲ ನೋವು ಬಂದುಬಿಡುತ್ತೆ. ಇವತ್ತು ನನಗೆ ನನ್ನ ಸ್ಟೂಡೆಂಟ್ಸ್ ಕೂಡ ಜೊತೆಯಲ್ಲಿದ್ರಲ್ಲ, ಪಾಪ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು, ಹಾಗೆ ಅವ್ರಿಗೂ ಕೂಡ ಲೈವ್ ಆಗಿ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ನಮ್ಮ ಸೀರೆಗಳನ್ನ ನಾವು ಮಡ್ಚೋದಕ್ಕೂ, ಬೇರೆಯವರ ಸ್ಯಾರಿಗಳನ್ನ ಇಸ್ಕೊಂಡು ಅದನ್ನು ಜವಾಬ್ದಾರಿಯಿಂದ ಮಡ್ಚಿಕೊಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅವರೆಲ್ಲ ಐರನಿಂಗ್ ಮಾಡೋದಕ್ಕೆ ಭಯ ಪಡ್ತಿದ್ರು. ಏನಾದರೂ ಚಿಕ್ಕದಾಗಿ ಒಂದು ಡ್ಯಾಮೇಜ್ ಆಯಿತು ಅಂದ್ರೂ ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರದ್ದು ಈ ಸ್ಯಾಟರ್ಡೆ ಸಂಡೇ ಮದುವೆ ಇರೋದ್ರಿಂದ ಅದರ ಡ್ಯಾಮೇಜ್ ಆಯಿತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ತುಂಬಾ ಕಾನ್ಸಂಟ್ರೇಟ್ ಇಟ್ಟು ನಮ್ಮ ಮೈಂಡ್ನ ಬೇರೆ ಕಡೆ ಡೈವರ್ಟ್ ಆಗದೇ ಇರೋ ಥರ ತುಂಬಾ ಏನಂತಾರೆ ಅದಕ್ಕೆ ತುಂಬಾ ಪೇಷನ್ಸಿಂದ ಈ ಕೆಲಸನ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಧೈರ್ಯನೂ ಬೇಕು ಬೇರೆಯವ್ರ ಸ್ಯಾರಿಗಳನ್ನ ಮಾಡೋದಕ್ಕೆ. ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ನಮ್ಮ ಸ್ಯಾರಿಗಳು ಯಾವುದಾದ್ರೂ ಹಳೇದೇನಾದರೂ ಇತ್ತು ಅಂದರೆ ಬಾರ್ಡರ್ ಸ್ಯಾರಿಗಳು ನಮ್ಮದು ಇಲ್ಲ ನಮ್ಮ ಅಮ್ಮಂದು ಯಾವ ಥರ ಯಾರ್ದಾದ್ರೂ ಸ್ಯಾರಿಗಳಲ್ಲಿ ಫಸ್ಟು ಪ್ರಾಕ್ಟೀಸ್ನ ಮಾಡಿ ಆಮೇಲೆ ಕ್ಲೈಂಟ್ ಸ್ಯಾರಿಗಳನ್ನ ಅಟೆಂಡ್ ಮಾಡಬೇಕು. ಇಲ್ಲಾಂದರೆ ಇವಾಗ ಐರನಿಂಗ್ ಮಾಡೋದಕ್ಕೆ ಐರನ್ ಮ್ಯಾಟ್ ಅಂತ ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸ್ಯಾರಿಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋಲ್ಲ. ಫೈನಲಾಗಿ ನೋಡಿ 6 ಸೀರೆಗಳು ಕಂಪ್ಲೀಟಾಗಿ ಆಯಿತು. ಇಷ್ಟನ್ನು ನಾವು ಮುಗಿಸೋ ಅಷ್ಟರಲ್ಲಿ ಒಂದು 3-4 ಅವರ್ಸು ಟೈಮ್ ಆಯಿತು. ನಿಧಾನವಾಗಿ ಮಾಡಿದ್ದಕ್ಕೆ, ಕ್ಲಾಸ್ ಬೇರೆ ಮಾಡಿದ್ನಲ್ಲ ನನಗೆ, ಅಲ್ಲೂ ಕೂಡ ಆಲ್ರೆಡಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು. ಇದನ್ನು ಇವತ್ತು ಅವರು ನಾಳೆ ಅಂದರೆ ಥರ್ಸ್ಡೇ ಬರ್ತೀವಿ ಅಂತ ಹೇಳಿದರು, ನಾಳೆ ಬರೋಕ್ಕಾಗಲ್ಲ ಇವತ್ತು 4 ಗಂಟೆ ಅಷ್ಟರಲ್ಲಿ ಕಲೆಕ್ಟ್ ಮಾಡ್ಕೊತೀವಿ ಅಂತ ಫೋನ್ ಮಾಡಿದ್ರು. ಸರಿ ಆಯಿತು ಮಾಡ್ಕೊಡ್ತೀನಿ ಅಂತಂದೆ, ಬಟ್ 4 ಗಂಟೆಗೆ ಕೊಡೋಕ್ಕಾಗಲಿಲ್ಲ, ಒಂದು 5 ಗಂಟೆಗೆ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋದರು. ಫೈನಲಾಗಿ ಈ ಥರ ರೆಡಿ ಆಗಿತ್ತು. ಎಲ್ಲವೂ ಕೂಡ ರೇಷ್ಮೆ ಸ್ಯಾರಿಗಳೇ ಆಗಿದ್ದರಿಂದ ಸ್ವಲ್ಪ ಟೈಮ್ ಹಿಡಿತು. ಸೀರೆಗಳೆಲ್ಲ ತುಂಬ ದೊಡ್ಡದಾಗಿತ್ತು, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಹೇಗೆ ಬಂದಿದೆ ಸ್ಯಾರಿ ಪ್ರಿಪ್ಲೀಟಿಂಗ್ ಅಂತ ಕಮೆಂಟಲ್ಲಿ ತಿಳಿಸಿ, ಹಾಗೆ ಯಾವ ಸ್ಯಾರಿ ಕಲರ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಫೈನಲ್ ಕ್ಲಾಸ್ ಮುಗೀತು, ಈಗ ಹೋದ್ರು ಪಾಪ 4 ಗಂಟೆಗೆ ಹೋಗ್ಬೇಕಿತ್ತು ಅವರೆಲ್ಲ. ಇವತ್ತು ಸ್ಯಾರಿ ಫೋಲ್ಡ್ ಮಾಡೋ ಅಷ್ಟ್ರಲ್ಲಿ ಲೇಟ್ ಆಗೋಯ್ತು, 4:30 ಆಗೋಯ್ತು. ಸ್ವಲ್ಪ ಮಧ್ಯದಲ್ಲಿ ಕಸ್ಟಮರ್ಸು ಕೂಡ ಬಂದರು, ಹಂಗಾಗಿ ಲೇಟಾಯಿತು. ಈಗ ಮುಗಿಸ್ಕೊಂಡು ಹೋದರು. ನಾನು ಕೂಡ ಈಗ ಡ್ರೆಸ್ಸು ಎಲ್ಲ ಚೇಂಜ್ ಮಾಡ್ಕೊಂಡು ಬರಬೇಕು ಮನೆಗೆ ಹೋಗಿ. ಊಟ ಮಾಡಿಲ್ಲ ಇನ್ನು, ಟೈಮ್ ಇಷ್ಟಾಯಿತು, ತಲೆಯೆಲ್ಲ ಬಿಸಿ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸನೇ ಹಿಂಗೆ. ಈಗ ನೋಡಿ ಕೆಲಸ ಮುಗಿದ್ಮೇಲೆ ಆರಾಮಾಗಿದ್ದೀನಿ. ಹಂಗೆ ಈಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಬರಬೇಕು. ಒಬ್ಬರು ಫೇಶಿಯಲ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಇನ್ನೊಬ್ಬರು ಮದುವೆದೇನೋ ಎನ್ಕ್ವೈರಿ ಇದೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಮನೆಗೆ ಹೋಗ್ಬಿಟ್ಟು ಬರಬೇಕು. ಮಕ್ಕಳು ಬಂದಿರ್ತಾರೆ ಸ್ಕೂಲಿಂದ, ಹಂಗೆ ಮಾತಾಡಿಸ್ಕೊಂಡು ಅವ್ರನ್ನ ಟ್ಯೂಷನ್ಗೆಲ್ಲ ಕಳಿಸಿ ಮತ್ತೆ ಬರ್ತೀನಿ. 5 ಗಂಟೆಗೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟನ ಮುಗಿಸ್ಕೊಂಡು ಶಾಪಿಗೆ ಬಂದೆ. ಬಂದಮೇಲೆ ಒಬ್ಬರು ಊಟ ಇನ್ನೂ ಮಾಡ್ತಾಯಿದ್ದೆ ನಾನು, ಅಷ್ಟರಲ್ಲಿ ಕಸ್ಟಮರ್ದು ಫೋನ್ ಬಂತು. ಕೆಲವೊಂದ್ಸಲ ಈ ಥರ ಆಗುತ್ತೆ, ನಾವು ಮನೆಗೆ ಹೋದಾಗ ಊಟ ಮಾಡುವಾಗ ಎಲ್ಲರೂ ಹೊರಗಡೆ ಇದ್ದಾಗಲೇ ಫೋನ್ಗಳು ಬರುತ್ತೆ. ಈಗ ಅವರು ನಮಗೆ ಅಂತ ಬಂದು ವೆಯ್ಟ್ ಮಾಡ್ತಿರ್ತಾರೆ, ನಾವಿಲ್ಲ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅರ್ಧಂಬರ್ಧ ಊಟ ಮಾಡಿ ಬಂದೆ ಅಂತಲೇ ಹೇಳ್ಬೋದು. ವೆಯ್ಟ್ ಮಾಡ್ತಾರಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಬಂದು ಪಾಪದ ಹೇರ್ ಕಟ್ಟಿಂಗ್ ಇತ್ತು ಮಾಡಿಕೊಟ್ಟೆ, ಚೆನ್ನಾಗಿ ಮಾಡಿಸ್ಕೊಂಡ್ರು ಪರವಾಗಿಲ್ಲ ಕೂತ್ಕೊಂಡು. ಕೆಲವೊಂದು ಮಕ್ಕಳುಗಳು ತುಂಬಾ ಆಟ ಮಾಡ್ತಾರೆ ಅಂದರೆ ಹೊಸೊಬ್ರ ಹತ್ರ ಮಾಡಿಸ್ಕೊಳ್ಳೋಕ್ಕೆ ಹಾಗೆ ಸೀಸರು ಮತ್ತು ಮಿಷಿನ್ ಎಲ್ಲ ನೋಡಿ ಎದುರುಕೊಂತಿರ್ತಾರೆ, ಬಟ್ ಈ ಪಾಪ ಆ ಥರ ಏನು ಮಾಡಲಿಲ್ಲ, ಕೂತ್ಕೊಂಡು ಆರಾಮಾಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂತು. ಇದಾದಮೇಲೆ ಒಂದು ಫೇಶಿಯಲ್ ಕೂಡ ಇತ್ತು, ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಫೇಶಿಯಲ್ ಇತ್ತು, ಅದನ್ನು ಕೂಡ ಮುಗಿಸಿಕೊಟ್ಟೆ. ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕಸ್ಟಮರ್ಸ್ ಕೂಡ ಇರ್ತಾರೆ, ಆಲ್ಮೋಸ್ಟ್ ಗೊತ್ತಿರೋದ್ರಿಂದ ಎಲ್ಲರೂ ಕ್ಲಾಸ್ ಮುಗಿದ್ಮೇಲೆ ಆ ಟೈಮಲ್ಲೇ ಬರ್ತಾರೆ. ಅದು ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟರಲ್ಲಿ 7:30 ಆಗಿತ್ತು. ಅಷ್ಟರಲ್ಲಿ ಮಕ್ಕಳು ಕೂಡ ಟ್ಯೂಷನಿಂದ ಬಂದಿದ್ದರು. ನೆನ್ನೆ ಒಗೆದಿದ್ದಂಥ ಬಟ್ಟೆಗಳನ್ನೆಲ್ಲ ಇವಾಗ ನಾವು ಮಡ್ಚಿ ಎತ್ತಿಡ್ತಾ ಇದ್ದೀವಿ. ಮಗಳು ಕೂಡ ಚಿಕ್ಕ ಪುಟ್ಟದೆಲ್ಲ ಮಡ್ಚಿ, ಅವಳದು ಮತ್ತು ಅವಳು ತಮ್ಮಂದೆಲ್ಲ ಮಡ್ಚ್ಕೊಳ್ಳೋದಕ್ಕೆ ಅವಳು ಮಡ್ಚ್ಕೊತಿದ್ಲು, ನಂದು ಮತ್ತು ಮನೆಯವ್ರದೆಲ್ಲ ನಾನು ಮಡ್ಚ್ಕೊತಿದ್ದೆ. ಸ್ವಲ್ಪ ದೊಡ್ಡ ದೊಡ್ಡದಾಗಿರ್ತಾವಲ್ಲ ಅವೆಲ್ಲ ಇನ್ನೂ ಮಡ್ಚೋದಕ್ಕೆ ಬರೋಲ್ಲ. ಹಂಗಾಗಿ ಆಯಿತು, ಚಿಕ್ಕದಾದ್ರೂ ಮಡ್ಚ್ಕೊಂಡ್ರು ಎಷ್ಟೋ ಹೆಲ್ಪ್ ಆಗುತ್ತಲ್ವಾ. ನಮ್ಮ ಮನೇಲಿ ಈ ಥರನೇ ಬಟ್ಟೆ, ನಾನು 2 ಸಲ ಒಗೆದಿರೋದನ್ನೆಲ್ಲ ಒಂದೇ ಸಲ ರಾಶಿ ಹಾಕ್ಕೊಂಡು ಕೂತ್ಕೊಂಡು ಮಡ್ಚ್ಕೊಳ್ಳೋದು.
ಅಂದರೆ ಒಂದೊಂದು ಸಲದ್ದಂದರೆ ಸುಮ್ಮನೆ ಟೈಮ್ ಹಿಡಿಯುತ್ತೆ ಜಾಸ್ತಿ, ಕೆಲವೊಂದು ಸಲ ಎರಡು ಮೂರು ದಿನ ಅಲ್ಲೇ ಬಿದ್ದಿರ್ತವೆ, ಟೈಮೇ ಇರೋಲ್ಲ. ಇವಾಗ ಸೋಫಾ ಕವರ್ಗಳೆಲ್ಲ ಇತ್ತಲ್ಲ, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಇದೇ ಥರ ಇದೇ ಟೈಮಲ್ಲಿ ಇದೇ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಟೈಮ್ ಇದ್ದಾಗ ಆದಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಎಲ್ಲರಿಗೂ ಈ ಒಂದು ಕಷ್ಟ ಗೊತ್ತಿರುತ್ತೆ. ಮನೆಯಲ್ಲಿ ಕೂಡ ಮೇಂಟೈನ್ ಮಾಡಿಕೊಂಡು ಹೊರಗಡೆನೂ ಹೋಗಿ ಬಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಅದನ್ನು ನಾವು ಕಷ್ಟ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ಮಾಡಿದ್ರೆ ಯಾವ ಕೆಲಸಗಳು ಕೂಡ ಕಷ್ಟ ಅಂತ ಅನಿಸಲ್ಲ. ಹಾಗೆ ಆ ಬಟ್ಟೆ ಮಡಚಿದ್ದೆಲ್ಲ ಆಯಿತು, ಊಟದ ಟೈಮ್ ಕೂಡ ಆಗ್ತಿತ್ತು. ನೆನ್ನೆದು ಸಾಂಬಾರಿತ್ತು, ಅದಕ್ಕೆ ಈಗ ಮುದ್ದೆನ ಮಾಡ್ಕೊತಾ ಇದ್ದೀನಿ. ನಾನು ಕೋಲಲ್ಲೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ, ನಾವು ಇರೋದೇ ಕಡಿಮೆ ಜನ ಅಲ್ವಾ, ಹಂಗಾಗಿ ನನಗೆ ಇದೇ ಥರ ಮಾಡೋದೇ ಕಂಫರ್ಟು. ಹಂಗಾಗಿ ನಾನು ಈ ಥರನೇ ಮುದ್ದೆನ ಮಾಡ್ಕೊತೀನಿ. ಹಾಗೆ ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋಕೆ ಏನಾದರೂ ಇರಲಿ ಅಂತ ಸೊಪ್ಪಿತ್ತು. ಬಟ್ ಅದನ್ನೆಲ್ಲ ಸೊಪ್ಪನ್ನೆಲ್ಲ ಸೋಸ್ಕೊಂಡು ತರಕಾರಿ ಹಚ್ಕೊಂಡೆಲ್ಲ ಪಲ್ಯ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದರೆ ಇವತ್ತು ಬೆಳಿಗ್ಗೆಯಿಂದ ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು. ಫೇಷಿಯಲ್ ಮಾಡುವಾಗಲೂ ಅಷ್ಟೇ, ಒನ್ ಅವರು ನಿಂತ್ಕೋಬೇಕಾಗುತ್ತೆ ಒಂದೇ ಸಮಕ್ಕೆ. ಆವಾಗಲೂ ಅಷ್ಟೇ ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಆಗುತ್ತೆ, ಹಾಗೆ ಕೈ ಕಾಲು ಎಲ್ಲದೂ ಕೂಡ ಪೇಯ್ನ್ ಆಗುತ್ತೆ. ಸ್ವಲ್ಪ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ. ಹಂಗಾಗಿ ಇವತ್ತು ಬೇರೆ ಪಲ್ಯಗಳೇನು ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಮೊಟ್ಟೆನ ಬೇಯೋದಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸಿಂಪಲಾಗೊಂದು ಮಸಾಲೆನ ಹಾಕ್ತಾ ಇದ್ದೀನಿ, ಒಂದು ತವ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಉಪ್ಪು ಮತ್ತು ಎಣ್ಣೆನ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸಿರೋಂಥ ಮೊಟ್ಟೆಗಳನ್ನ ಈ ಥರ ಎರಡು ಪೀಸ್ ಮಾಡಿ ಅದ್ರ ಮೇಲೆ ಹಾಕ್ಕೊಳ್ಳೋದು. ಇದಂತೂ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಯಾವ ಎಗ್ ಬುಜ್ಜಿ ಮತ್ತು ಮೊಟ್ಟೆ ಪಲ್ಯ ಮೊಟ್ಟೆ ಸಾಂಬಾರು ಎಲ್ಲ ಏನು ಹೇಳ್ತಾರೆ ಆ ಥರ, ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಇದು ತುಂಬಾ ಈಸಿಯಾಗುತ್ತೆ, ಯಾಕಂದರೆ ಬೇರೆ ಯಾವುದೇ ತರಕಾರಿಗಳನ್ನ ಹಚ್ಚೋ ಅಂಥದ್ದಿಲ್ಲ, ಮಸಾಲೆ ರುಬ್ಬೋ ಹಂಗೆಲ್ಲ ಟೈಮ್ ಇರೋಲ್ಲ. ಆ ಥರ ಟೈಮ್ ಇಲ್ಲ ಅಂದಾಗ ಇದು ಈಸಿಯಾಗಿ ಮಾಡ್ಕೊಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೂಡ ಮಾಡಿಕೊಡ್ಬೋದು, ಹಾಗೆ ಈ ಥರ ಊಟಕ್ಕೆ ಏನಾದರೂ ಬೇಕಂದರೆ ನೆಂಚ್ಕೊಳ್ಳೋಕ್ಕೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಎಗ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಸೈಡ್ ಈ ಥರ ಒಂದು 5 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಾಗಿತ್ತು ಸಾಂಬಾರ್ ಜೊತೆಗೆ ಮುದ್ದೆ ಮತ್ತು ಮೊಟ್ಟೆ ಊಟನ ಮಾಡ್ಕೊಂಡ್ವಿ. ಸಾಂಬಾರು ನೆನ್ನೆದಾಗಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು, ಬಟ್ ಓಕೆ, ನಮಗೆ ಒನ್ ಟೈಮ್ಗೆ ಇವತ್ತು ಸಾಕಾಗಿತ್ತು ಅಷ್ಟು. ಅದಕ್ಕೆ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಮುಳುಗು ಹಾಗೆ ಒಂದಷ್ಟು ವಿಡಿಯೋ ಫೋಟೋಸ್ ಎಲ್ಲ ತಗೊಂಡಿದ್ವಿ. ಈಗ ನಾವೇನು ಕೆಲಸ ಮಾಡ್ತೀವಿ ಅನ್ನೋದನ್ನು ಪ್ರೆಸೆಂಟೇಷನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಹಂಗಾಗಿ ಅವ್ರಿಗೂ ಅವ್ರ ಪೇಜ್ಗೆಲ್ಲ ಫೋಟೋಸ್ ವೀಡಿಯೋಸ್ ಬೇಕಲ್ಲ ಅಂದ್ಬಿಟ್ಟು ಈ ಥರ ವೀಡಿಯೋಸ್ನ ಮಾಡಿಕೊಟ್ಟಿದ್ದೆ. ಇನ್ಸ್ಟಾಗ್ರಾಮಿಗೆ ಮೇಯ್ನು ಮಾಡಿದ್ರಿಂದ ಈ ಥರ ನಾನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ತುಂಬಾ ಬೇಗನೆ ಕಲಿತಿದ್ದೀರ ಅಂತ ಹೇಳ್ಬೋದು. ಈಗಂತೂ ಯಾವ ಹೆಣ್ಮಕ್ಳು ಕೂಡ ಕಡಿಮೆ ಇಲ್ಲ, ನೋಡಿದ್ದನ್ನು ಕಣ್ಣಲ್ಲಿ ತುಂಬಾ ಬೇಗ ಕಲ್ತ್ಬಿಡ್ತಾರೆ. ಅದೇ ಥರ ಇವರು ಕೂಡ ಬೇಗ ಬೇಗ ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗೆ ನನಗೆ ಕೆಲವರು ಕೇಳ್ತಿದ್ರು ಒಂದು ದಿನ ಸ್ಯಾರಿ ಡ್ರೆಪ್ಪಿಂಗು ಮತ್ತು ಸ್ಯಾರಿ ಪ್ರೀ ಪ್ಲೀಟಿಂಗ್ ಕ್ಲಾಸ್ನ ಮಾಡಿ ಅಂತ. ನಾನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕುಣಿಗಲಲ್ಲಿ ಹತ್ರದಲ್ಲಿ ಯಾರಾದರೂ ಇರೋರಿದ್ರೆ ಕ್ಲಾಸಿಗೆ ಅಟೆಂಡ್ ಮಾಡ್ಬೋದು, ಇಲ್ಲ ಆನ್ಲೈನ್ ಕ್ಲಾಸ್ ಏನಾದರೂ ಮಾಡೋಣ, ನೋಡೋಣ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂದ್ಬಿಟ್ಟು. ಆನ್ಲೈನ್ ಕ್ಲಾಸ್ ಯಾರಿಗಾದರೂ ಬೇಕು ಅಂತ ಇದ್ದರೆ ನೀವು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಪ್ಲೀಟಿಂಗ್ ಅಂತ. ನಾನು ಯಾವ ರೀತಿ ಮಾಡಿದ್ನೋ ಅದೇ ಥರನೇ ಅವ್ರೂ ಕ್ಲೀನಾಗಿ ಫಿನಿಷಿಂಗ್ನ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬೈ ಬೈ.